ಹಾಯ್ ಗೈಸ್ ವೆಲ್ಕಮ್ ಟು ಕಾಣ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಟ್ವೆಂಟಿ ಸಿಕ್ಸ್ ಆಗಸ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ಗೈಸ್ ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ವಾಟರ್ ವೀಕ್ ಟೂ ಥೌಸಂಡ್ ಟ್ವೆಂಟಿ ಒನ್ ವಿಶ್ವ ಜಲವಾರ ಎರಡು ಸಾವಿರದ ಇಪ್ಪತ್ತೊಂದರ ವಿಷಯ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬಿಲ್ಡಿಂಗ್ ರೆಸಿಲಿಯನ್ಸ್ ಫಾಸ್ಟರ್ ಜಾಗತಿಕ ನೀರಿನ ಸಮಸ್ಯೆಗಳು ಮತ್ತು ಅಂತಾರಾಷ್ಟ್ರೀಯ ಅಭಿವೃದ್ಧಿಯ ಸಂಬಂಧಿತ ಕಾಳಜಿಗಳನ್ನು ಪರಿಹರಿಸಲು ನೈನ್ಟೀನ್ ನೈಂಟಿ ಒನ್ರಿಂದ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ ಐ ಡಬ್ಲ್ಯೂ ಐನಿಂದ ವಿಶ್ವ ಜಲವಾರವನ್ನು ವರ್ಲ್ಡ್ ವಾಟರ್ ವೀಕ್ ಅನ್ನು ಆಯೋಜಿಸಲಾಗಿದೆ ಅಂಡ್ ವಿಶ್ವ ಜಲವಾರ ವರ್ಲ್ಡ್ ವಾಟರ್ ವೀಕ್ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನು ಆಗಸ್ಟ್ ಟ್ವೆಂಟಿ ಥರ್ಡ್ದಿಂದ ಟ್ವೆಂಟಿ ಸೆವೆನ್ರವರೆಗೆ ರವರೆಗೆ ಆಯೋಜಿಸಲಾಗಿದೆ ಅಂಡ್ ಎರಡು ಸಾವಿರದ ಇಪ್ಪತ್ತೊಂದರ ವರ್ಲ್ಡ್ ವಾಟರ್ ವೀಕ್ ದು ಥೀಮ್ ಬಿಲ್ಡಿಂಗ್ ರೆಸಿಲೆನ್ಸ್ ಫಾಸ್ಟರ್ ಆ್ಯಂಡ್ ನೆಕ್ಸ್ಟ್ ಕೈಸ್ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವರ್ಲ್ಡ್ ವಾಟರ್ ಡೇ ಅನ್ನು ಆಚರಿಸುತ್ತಾರೆ ನಿಯೋಬೋಲ್ಟ್ ಈಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಮೋಟರೈಸ್ ವೀಲ್ ಚೇರ್ ವೆಹಿಕಲ್ ಹ್ಯಾಸ್ ಬಿನ್ ಡೆವಲಪ್ ಬೈ ವಿಚ್ ಇನ್ಸ್ಟಿಟ್ಯೂಷನ್ ನಿಯೋಬೋಲ್ಟ್ ಭಾರತದ ಮೊದಲ ಸ್ಥಳೀಯ ಮೋಟಾರ್ ಚಾಲಿತ ಗಾಲಿ ಕುರ್ಚಿ ವಾಹನವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಐಐಟಿ ಮದ್ರಾಸ್ ಐ ಟಿ ಮದ್ರಾಸ್ ಭಾರತದ ಮೊದಲ ಸ್ಥಳೀಯ ಮೋಟರ್ ಚಾಲಿತ ಗಾಲಿಕುರ್ಚಿ ಕುರ್ಚಿ ವಾಹನವನ್ನು ನಿಯೋಬೋಲ್ಟ್ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಿದೆ ಎಂಡಿ ನಿಯೋಬೋಲ್ಟ್ ಟಾಪ್ ಸ್ಪೀಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಎಂಡಿ ವೀಲ್ ಚೇರ್ ಲಿಥಿಯಂ ಆಯಾನ್ ಬ್ಯಾಟರಿಯಿಂದ ಚಾಲಿತವಾಗಿದೆ ಮತ್ತು ಪ್ರತಿ ಚಾರ್ಜ್ಗೆ ಇಪ್ಪತ್ತೈದು ಕಿಲೋಮೀಟರ್ ವರೆಗೆ ಚಲಿಸಬಹುದು ವಿಚ್ ಯುಟಿ ಹ್ಯಾಸ್ ರೀಸೆಂಟ್ಲಿ ಲಾಂಚ್ ಆನ್ಲೈನ್ ಗ್ರೀವಿಯನ್ಸ್ ರೀಡ್ರೆಸಲ್ ಪೋರ್ಟಲ್ ಟು ಅಡ್ರೆಸ್ ದ ಗ್ರೀವಿಯನ್ಸೆಸ್ ಆಫ್ ದ ಮೈಗ್ರೆಂಟ್ಸ್ ಇನ್ ಯುಟಿ ಯುಟಿ ಪ್ರದೇಶದಲ್ಲಿ ವಲಸಿಗರ ಕೊಂದು ಕೊರತೆಗಳನ್ನು ಪರಿಹರಿಸಲು ಯಾವ ಯುಟಿ ಇತ್ತೀಚೆಗೆ ಆನ್ಲೈನ್ ಕೊಂದು ಕೊರತೆ ಪರಿಹಾರ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜಮ್ಮು ಅಂಡ್ ಕಾಶ್ಮೀರ್ ವಲಸಿಗರ ಕಂದು ಕೊರತೆಗಳನ್ನು ಪರಿಹರಿಸಲು ಜಮ್ಮು ಕಾಶ್ಮೀರನಲ್ಲಿ ಇತ್ತೀಚೆಗೆ ಆನ್ಲೈನ್ ಕೊಂದು ಕೊರತೆ ಪರಿಹಾರ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿದೆ ಜಮ್ಮು ಕಾಶ್ಮೀರ ಬಗ್ಗೆ ನೋಡೋದಾಗೈಸ್ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂಡಿಯಾಸ್ ಫಸ್ಟ್ ಸ್ಮೋಕ್ ಟವರ್ ಹ್ಯಾಸ್ ಬಿನ್ ಸೆಟ್ ಅಪ್ ಇನ್ ವಿಚ್ ಸಿಟಿ ಭಾರತದ ಮೊದಲ ಹೊಗೆ ಗೋಪುರವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನ್ಯೂ ದೆಲ್ಲಿ ಭಾರತದ ಮೊದಲ ಹೊಗೆ ಗೋಪುರವನ್ನು ದೆಲ್ಲಿಯ ಕನಾಡ್ ಪ್ಯಾಲೇಸ್ನಲ್ಲಿ ಸ್ಥಾಪಿಸಲಾಗಿದೆ ಎಂಡಿ ಸ್ಮಾಕ್ ಟವರ್ ದೆಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಉದ್ಘಾಟಿಸಿದರು ಎಂಡಿ ಸ್ಮಾಕ್ ಟವರ್ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೆಕೆಂಡ್ಗೆ ಒಂದು ಸಾವಿರ ಕ್ಯೂಬಿಕ್ ಮೀಟರ್ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಎಂಡಿ ಟವರ್ ಅನ್ನು ಟಾಟಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಐಐಟಿ ಬಾಂಬೆ ಮತ್ತು ಐಐಟಿ ದಿಲ್ಲಿಯ ಸಹಯೋಗದೊಂದಿಗೆ ನಿರ್ಮಿಸಿದೆ ಬಗ್ಗೆ ನೋಡೋದ್ ದೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅಂಡ್ ದೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಸೊ ಭಾರತದ ಮೊದಲ ಸ್ಮಾಕ್ ಟವರ್ ಅನ್ನು ದೆಲ್ಲಿಯಲ್ಲಿ ಸ್ಥಾಪಿಸಲಾಗಿದೆ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ ಗವರ್ನರ್ ಆಫ್ ಮಣಿಪುರ್ ಮಣಿಪುರದ ಹೊಸ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಲ್ ಗಣೇಶನ್ ಮಣಿಪುರ್ನ ಹೊಸ ರಾಜ್ಯಪಾಲರಾಗಿ ಎಲ್ ಗಣೇಶನ್ ಅವರು ನೇಮಕಗೊಂಡಿದ್ದಾರೆ ತಮಿಳುನಾಡಿನ ಹಿರಿಯ ಬಿಜೆಪಿ ನಾಯಕ ಎಲ್ ಗಣೇಶನ್ ಅವರನ್ನು ಮಣಿಪುರ್ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ ಮಣಿಪುರ್ ಬಗ್ಗೆ ನೋಡೋದು ಗೈಸ್ ಮಣಿಪುರದು ಮುಖ್ಯಮಂತ್ರಿ ಎಂ ಬಿರೇನ್ ಸಿಂಗ್ ಮಣಿಪುರದು ಕ್ಯಾಪಿಟಲ್ ಇಂಫಾಲ್ ಟೋಟಲ್ ಡಿಸ್ಟ್ರಿಕ್ಸ್ ಸಿಕ್ಸ್ಟೀನ್ ರಾಜ್ಯಸಭಾ ಸೀಟ್ಸ್ ಒನ್ ಲೋಕಸಭಾ ಟು ಮಣಿಪುರ್ ಹೈಕೋರ್ಟ್ದು ಚೀಫ್ ಜಸ್ಟಿಸ್ ಪಿವಿ ಸಂಜಯ್ ಕುಮಾರ್ ಸೊ ಎಲ್ ಗಣೇಶನ್

ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಮೈ ಜಿಒವಿ ಮತ್ತು ಯು ಎನ್ ಮಹಿಳೆಯರು ಅಮೃತ್ ಮಹೋತ್ಸವ ಶ್ರೀಶಕ್ತಿ ಇನೋವೇಷನ್ ಚಾಲೆಂಜ್ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನು ಪ್ರಾರಂಭಿಸಲು ಸಹಕಾರ ನೀಡಿದ್ದಾರೆ ಆ್ಯಂಡ್ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ಮಹಿಳಾ ಉದ್ಯಮಿಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಪರಿಹಾರಗಳನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂಡಿ ಇನಿಷಿಯೇಟಿವ್ ನಾರಿ ಶಕ್ತೀಕರಣ ಅನ್ನು ಉತ್ತೇಜಿಸುತ್ತದೆ ಮತ್ತು ಮಹಿಳೆಯರಿಗೆ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ದ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಹ್ಯಾಸ್ ಬಿನ್ ಡೆವಲಪ್ ಬೈ ವಿಚ್ ಆರ್ಗನೈಸೇಷನ್ ರಾಷ್ಟ್ರೀಯ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ನೀತಿ ಆಯೋಗ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸಚಿವಾಲಯಗಳು ಮತ್ತು ಸಾರ್ವಜನಿಕ ವಲಯದ ಆಸ್ತಿಗಳ ಹಣ ಗಳಿಕೆಯ ಪೈಪ್ಲೈನ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನು ಪ್ರಾರಂಭಿಸಿದರು ಆ್ಯಂಡ್ ಇ ಪೈಪ್ಲೈನ್ ಅನ್ನು ನೀತಿ ಆಯೋಗವು ಅಭಿವೃದ್ಧಿಪಡಿಸಿದೆ ಆ್ಯಂಡ್ ನ್ಯಾಷನಲ್ ಮೊನಿಟೈಸೇಷನ್ ಪೈಪ್ಲೈನ್ ಭಾರತ ಸರ್ಕಾರದ ಆಸ್ತಿ ಗಳಿಕೆ ಉಪಕ್ರಮಕ್ಕಾಗಿ ಮಧ್ಯಮಾವಧಿಯ ರಸ್ತೆ ನಕ್ಷೆಗೆ ರೋಡ್ ಮ್ಯಾಪ್ಗೆ ಸಹಾಯ ಮಾಡುತ್ತದೆ ಆ್ಯಂಡ್ ನ್ಯಾಷನಲ್ ಮೊನಿಟೈಸೇಷನ್ ಪೈಪ್ಲೈನ್ ಅಡಿಯಲ್ಲಿ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನಡುವೆ ಆರು ಲಕ್ಷ ಕೋಟಿ ಮೌಲ್ಯದ ಆಸ್ತಿಯನ್ನು ಮಾನಿಟೈಸೇಷನ್ ಮಾಡಲಿದೆ ಎಂದು ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್ ಅವರು ಮಾಹಿತಿ ನೀಡಿದರು ಇಂಪಾರ್ಟೆನ್ಸ್ ಇದು ಯುಕ್ತ ಧಾರಾ ಪೋರ್ಟಲ್ ಹ್ಯಾಸ್ ಬಿನ್ ಲಾಂಚ್ ಬೈ ವಿಚ್ ಆರ್ಗನೈಸೇಷನ್ ಯುಕ್ತ ಧಾರಾ ಪೋರ್ಟಲ್ ಅನ್ನು ಯಾವ ಸಂಸ್ಥೆಯು ಆರಂಭಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ರೋ ರಿಮೋಟ್ ಸೆನ್ಸಿಂಗ್ ಮತ್ತು ಎಸ್ ಆಧಾರಿತ ಮಾಹಿತಿಯನ್ನು ಬಳಸಿಕೊಂಡು ಹೊಸ ಎಂಜಿ ನರೇಗಾ ಸ್ವತ್ತುಗಳ ಯೋಜನೆಯನ್ನು ಸಕ್ರಿಯಗೊಳಿಸಲು ಕೇಂದ್ರ ಸಚಿವ ಜಿತೇಂದರ್ ಸಿಂಗ್ ಅವರು ಯುಕ್ತಧಾರ ಹೆಸರಿನ ಹೊಸ ಜಿಯೋ ಸ್ಪೆಷಿಯಲ್ ಪ್ಲಾನಿಂಗ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಅಂಡ್ ಈ ಪೋರ್ಟಲ್ ಅನ್ನು ಇಸ್ರೋ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಪಡಿಸಿದೆ ಯುಕ್ತದಾರ ಪೋರ್ಟಲ್ ಯೋಜನೆಯ ಗುಣಮಟ್ಟವನ್ನು ಖಚಿತಪಡಿಸುತ್ತದೆ ಅಂಡ್ ಪ್ರಸ್ತುತತೆಗಾಗಿ ಸೃಷ್ಟಿಯಾದ ಸ್ವತ್ತುಗಳ ದೀರ್ಘಾವಧಿಯ ಮೇಲ್ವಿಚಾರಣೆಯನ್ನು ಸಕ್ರಿಯಗೊಳಿಸುತ್ತದೆ ನೆಕ್ಸ್ಟ್ ಕೈಸ್ ಇಸ್ರೋ ಬಗ್ಗೆ ನೋಡೋದ್ರೆ ಇಸ್ರೋದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಕರ್ನಾಟಕನಲ್ಲಿದೆ ಆ್ಯಂಡ್ ಇಸ್ರೋದು ಚೇರ್ಪರ್ಸನ್ ಡಾಕ್ಟರ್ ಕೆ ಶಿವನ್ ಹೂ ವಿಲ್ ಬಿ ದ ಫಸ್ಟ್ ಫಿಮೇಲ್ ಪವರ್ ಲಿಫ್ಟರ್ ಟು ರೀಪ್ರೆಸೆಂಟ್ ಇಂಡಿಯಾ ಅಟ್ ದ ಪ್ಯಾರಾಲಿಂಪಿಕ್ಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮೊದಲ ಮಹಿಳಾ ಪವರ್ ಲಿಫ್ಟರ್ ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಕೀನಾ ಖಾತೂನ್ ಸಕೀನಾ ಖಾತೂನ್ ಅವರು ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮೊದಲ ಮಹಿಳಾ ಪವರ್ ಲಿಫ್ಟರ್ ಆಗಿದ್ದಾರೆ ಗೈಸ್ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋದ ನೀವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅಟೆಂಡ್ ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ನ ಲಾಂಚ್ ಮಾಡಿದೀವಿ ಸೊ ನೀವು ಚಾಂಪಿಯನ್ ಅಂತ ಕೂಪನ್ ಕೋಡ್ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ ನೋ ನೈಂಟಿ ನೈನ್ ರುಪೀಸ್ ಗೆ ಪರ್ಚೇಸ್ ಮಾಡಬಹುದು ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಅಲ್ಲಿಂದ ನೀವು ಚೆಕ್ ಮಾಡಬಹುದು ಅಂಡ್ ನೆಕ್ಸ್ಟ್ ಗೈಸ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ನೀವು ನಮಗೆ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಗೈಸ್ ಎರಡು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಫಾಲೋ ಮಾಡಬಹುದು ಹೂ ಹಸ್ ಬಿಕಮ್ ದ ಫಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಟು ಬಿ ಅರೆಸ್ಟೆಡ್ ಬೈ ಸ್ಟೇಟ್ ಪೊಲೀಸ್ ಇನ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷಗಳಲ್ಲಿ ರಾಜ್ಯ ಪೊಲೀಸರು ಬಂಧಿಸಿದ ಮೊದಲ ಕ್ಯಾಬಿನೆಟ್ ಮಂತ್ರಿ ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನಾರಾಯಣ ರಾಣೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ವಿರುದ್ಧ ಮಾಡಿದ ಹೇಳಿಕೆಗೆ ಮಹಾರಾಷ್ಟ್ರದ ರತ್ನಾಗಿರಿ ಪೊಲೀಸರು ಕ್ಯಾಬಿನೆಟ್ ಮಿನಿಸ್ಟರ್ ನಾರಾಯಣ ರಾಣೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂಡ್ ಫ್ರೆಂಡ್ಸ್ ನಾರಾಯಣ ರಾಣೆ ಅವರು ಕೇಂದ್ರ ಕ್ಯಾಬಿನೆಟ್ನಲ್ಲಿ ಎಂಎಸ್ಎಂಇ ಸಚಿವರಾಗಿದ್ದಾರೆ ಇಂಡಿಯಾ ಅ ಡೀಲ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಸೆವೆಂಟಿ ಎ ಕೆ ಟೂ ನಾಟ್ ತ್ರೀ ಸಿರೀಸ್ ಅಸಾಲ್ಟ್ ರೈಫಲ್ಸ್ ವಿತ್ ವಿಚ್ ನೇಷನ್ ಭಾರತವು ಯಾವ ರಾಷ್ಟ್ರದೊಂದಿಗೆ ಎಪ್ಪತ್ತು ಸಾವಿರ ಎ ಕೆ ಟೂ ನಾಟ್ ತ್ರೀ ದಾಳಿ ರೈಫಲ್ಗಳ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಷಿಯಾ ಭಾರತ ಮತ್ತು ರಷಿಯಾ ಆಗಸ್ಟ್ ನೈನ್ಟೀನ್ ರಂದು ಎಪ್ಪತ್ತು ಸಾವಿರ ಎ ಕೆ ಟೂ ಹಂಡ್ರೆಡ್ ಸಿರೀಸ್ ದಾಳಿ ರೈಫಲ್ಗಳನ್ನು ಅಸಾಲ್ಟ್ ರೈಫಲ್ಸ್ ಅನ್ನು ತಕ್ಷಣವೇ ಖರೀದಿಸುವ ಒಪ್ಪಂದಕ್ಕೆ ಸಹಿ ಹಾಕಿದೆ ಆ್ಯಂಡ್ ಎ ಕೆ ಟೂ ನಾಟ್ ತ್ರೀ ಎ ಕೆ ಫೋರ್ಟಿ ಸೆವೆನ್ ರೈಫಲ್ನ ಲೇಟೆಸ್ಟ್ ಎಡಿಷನ್ ಆಗಿದೆ ಇಂಡೋ ರಷ್ಯಾ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ರೈಫಲ್ ಉತ್ಪಾದನಾ ಸಂಸ್ಥೆಯಾಗಿದ್ದು ಅದು ಭಾರತದಲ್ಲಿ ಎಕೆ ರೈಫಲ್ಗಳ ಸ್ಥಳೀಯ ಉತ್ಪಾದನೆಯನ್ನು ಮುನ್ನಡೆಸುತ್ತದೆ ನೆಕ್ಸ್ಟ್ ಕೈಸ್ ರಷ್ಯಾ ಬಗ್ಗೆ ನೋಡದೆ ರಷ್ಯಾದು ಕ್ಯಾಪಿಟಲ್ ಮಾಸ್ಕೋ ಆ್ಯಂಡ್ ರಷ್ಯಾದು ಕರೆನ್ಸಿ ರಷ್ಯನ್ ರೂಬಲ್ ಸೊ ಎಪ್ಪತ್ತು ಸಾವಿರ ಎಕೆ ಟು ಹಂಡ್ರೆಡ್ ಸಿರೀಸ್ ಅಸಾಲ್ಟ್ ರೈಫಲ್ಸ್ ಅನ್ನು ಖರೀದಿಸಲು ಭಾರತವು ರಷ್ಯಾ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ ವು ಬಿನ್ ಅಪಾಯಿಂಟೆಡ್ ಆಸ್ ಅ ಸಿಇಒ ಆಫ್ ಬಾರ್ಕ್

ದ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಹ್ಯಾಸ್ ಬಿನ್ ಡೆವಲಪ್ ಬೈ ವಿಚ್ ಆರ್ಗನೈಜೇಷನ್ ರಾಷ್ಟ್ರೀಯ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನು ಯಾವ ಸಂಸ್ಥೆಯು ಅಭಿವೃದ್ಧಿ ಪಡಿಸಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ